ಓಂ ಶಾಂತಿ ಮುರುಳಿ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಹದಿನೆಂಟು ಹನ್ನೊಂದು ಎಂಬತ್ತೈದು ಭಗವಂತನ ಭಾಗ್ಯಶಾಲಿ ಮಕ್ಕಳ ಲಕ್ಷಣಗಳು ಭಾಗ್ಯಶಾಲಿ ಮಕ್ಕಳ ಲಕ್ಷಣಗಳು ಬಾಪ್ತಾದ ಎಲ್ಲ ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ರೇಖೆಯನ್ನು ನೋಡುತ್ತಿದ್ದಾರೆ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ಭಾಗ್ಯದ ರೇಖೆ ಬಹಳ ಉದ್ದವಾಗಿ ಬರೆಯಲ್ಪಟ್ಟಿದೆ ಆದರೆ ಕೆಲವು ಕೆಲವು ಮಕ್ಕಳ ಭಾಗ್ಯದ ರೇಖೆ ಸ್ಪಷ್ಟ ಇದೆ ಇನ್ನು ಕೆಲವು ಮಕ್ಕಳ ಭಾಗ್ಯದ ರೇಖೆ ಸ್ಪಷ್ಟ ಇಲ್ಲ ಯಾವಾಗ ಭಗವಂತ ತಂದೆಗೆ ಮಕ್ಕಳಾಗಿ ಬಿಡುತ್ತೀರೋ ಭಗವಂತ ಅಂದರೆ ಸ್ವಯಂ ಭಾಗ್ಯವಿದಾತ ಆಗಿದ್ದಾರೆ ಭಗವಂತ ಅಂದರೆ ದಾತ ವಿದಾತ ಆಗಿದ್ದಾರೆ ಆದ್ದರಿಂದ ಭಗವಂತನ ಮಕ್ಕಳಾದ ತಕ್ಷಣ ಭಾಗ್ಯಕ್ಕೆ ಅಧಿಕಾರಿಗಳಾಗುತ್ತೀರಾ ಅಂದರೆ ಭಾಗ್ಯದ ಆಸ್ತಿ ಮಕ್ಕಳಾದ ನಿಮಗೆ ಭಗವಂತನ ಮೂಲಕ ಅವಶ್ಯವಾಗಿ ಪ್ರಾಪ್ತಿಯಾಗುತ್ತದೆ ಆದರೆ ಸಿಕ್ಕಿರುವ ಆಸ್ತಿಯನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವುದು ಮತ್ತು ಆ ಆಸ್ತಿಯನ್ನು ಸೇವೆಯಲ್ಲಿ ತೊಡಗಿಸಿ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳುವುದು ಸ್ಪಷ್ಟ ಭಾಗ್ಯವನ್ನು ರೂಪಿಸಿಕೊಳ್ಳುವುದು ಇದರಲ್ಲಿ ಮಕ್ಕಳು ನಂಬರ್ ವಾರ್ ಆಗುತ್ತೀರಾ ಏಕೆಂದರೆ ಈಗ ನೀವು ಸ್ವಯಂ ಎಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳುತ್ತೀರೋ ಮತ್ತು ಸೇವೆಗೋಸ್ಕರ ಈ ಭಾಗ್ಯವನ್ನು ಎಷ್ಟು ಕಾರ್ಯದಲ್ಲಿ ತೊಡಗಿಸುತ್ತೀರೋ ಅಷ್ಟು ನಿಮ್ಮ ಭಾಗ್ಯ ಜಾಸ್ತಿ ಆಗುತ್ತಾ ಹೋಗುತ್ತದೆ ಅಂದರೆ ಭಾಗ್ಯದ ರೇಖೆ ಜಾಸ್ತಿ ಸ್ಪಷ್ಟವಾಗಿ ಕಾಣಿಸುತ್ತದೆ ಪರಮಾತ್ಮ ತಂದೆ ಒಬ್ಬರೇ ಇದ್ದಾರೆ ಆದರೆ ಪರಮಾತ್ಮ ತಂದೆ ಎಲ್ಲರಿಗೂ ಒಂದೇ ಸಮಾನ ಭಾಗ್ಯವನ್ನು ಕೊಡುತ್ತಾರೆ ತಂದೆ ಭಾಗ್ಯವನ್ನು ಹಂಚುವಾಗ ನಂಬರ್ ವಾರಾಗಿ ಭಾಗ್ಯವನ್ನು ಹಂಚುವುದಿಲ್ಲ ಆದರೆ ಭಾಗ್ಯವನ್ನು ರೂಪಿಸಿಕೊಳ್ಳುವಂಥವರು ಅಂದರೆ ಭಾಗ್ಯಶಾಲಿಗಳಾಗುವಂಥವರು ಇಷ್ಟು ಶ್ರೇಷ್ಠ ಭಾಗ್ಯ ಇಷ್ಟು ದೊಡ್ಡ ಭಾಗ್ಯ ಪ್ರಾಪ್ತಿಯಾಗಿದ್ದರೂ ಕೂಡ ತಮ್ಮ ಶಕ್ತಿಗನುಸಾರವಾಗಿ ಭಾಗ್ಯವನ್ನು ಪಡೆದುಕೊಳ್ಳುತ್ತಿರುವ ಕಾರಣ ನಂಬರ್ ಆಗಿ ಬಿಡುತ್ತಾರೆ ಆದ್ದರಿಂದ ಕೆಲವರ ಭಾಗ್ಯದ ರೇಖೆ ಸ್ಪಷ್ಟ ಇದೆ ಕೆಲವರ ಭಾಗ್ಯದ ರೇಖೆ ಸ್ಪಷ್ಟ ಇಲ್ಲ ಯಾರ ಭಾಗ್ಯದ ರೇಖೆ ಸ್ಪಷ್ಟ ಇದೆಯೋ ಆ ಮಕ್ಕಳು ಸ್ವಯಂ ಪ್ರತಿ ಕರ್ಮದಲ್ಲೂ ಭಾಗ್ಯಶಾಲಿ ಎಂದು ಅನುಭವ ಮಾಡುತ್ತಾರೆ ಜೊತೆ ಜೊತೆಗೆ ಅವರ ಚೆಹರೆ ಮತ್ತು ಚಲನೆಯಿಂದ ಅನ್ಯರಿಗೂ ಕೂಡ ಭಾಗ್ಯದ ಅನುಭವ ಆಗುತ್ತದೆ ಅನ್ಯರನ್ನೂ ಕೂಡ ಅವರು ಭಾಗ್ಯಶಾಲಿಗಳು ಅನ್ನುವ ದೃಷ್ಟಿಯಿಂದ ನೋಡುತ್ತಾರೆ ಇಂತಹ ಭಾಗ್ಯಶಾಲಿಗಳಾದ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆ ವಿಚಾರ ಮಾಡುತ್ತಾರೆ ಈ ಆತ್ಮರು ಬಹಳ ಶ್ರೇಷ್ಠ ಭಾಗ್ಯಶಾಲಿಗಳಾಗಿದ್ದಾರೆ ಜಗತ್ತಿನ ಜನ ಕೂಡ ಇಂತಹ ಭಾಗ್ಯಶಾಲಿ ಮಕ್ಕಳನ್ನು ನೋಡಿ ಹೇಳುತ್ತಾರೆ ಈ ಆತ್ಮರು ಸರ್ವಶ್ರೇಷ್ಠ ಭಾಗ್ಯಶಾಲಿಗಳಾಗಿದ್ದಾರೆ ಇವರ ಭಾಗ್ಯ ಸದಾ ಕಾಲಕ್ಕೂ ಶ್ರೇಷ್ಠ ಆಗಿದೆ ಎಂದು ಅಂದಮೇಲೆ ನೀವೀಗ ಸ್ವಯಂ ಅನ್ನು ಸ್ವಯಂ ಕೇಳಿಕೊಳ್ಳಿ ಕರ್ಮವನ್ನು ಮಾಡುವಾಗ ನಾನು ಸ್ವಯಂ ಭಗವಂತನ ಮಗು ಎಂದು ತಿಳಿದುಕೊಂಡು ಭಾಗ್ಯಶಾಲಿ ಎಂದು ಅನುಭವ ಮಾಡುತ್ತಾ ಕರ್ಮ ಮಾಡುತ್ತಿದ್ದೇನಾ ಭಾಗ್ಯ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಆಸ್ತಿಯ ರೂಪದಲ್ಲಿ ಸಿಕ್ಕಿದೆ ಭಾಗ್ಯ ನಿಮ್ಮ ಆಸ್ತಿಯಾಗಿದೆ ಆಸ್ತಿಯನ್ನು ಎಂದೂ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ ಆಸ್ತಿ ಅಂದ ಮೇಲೆ ಅದು ಪ್ರಾಪ್ತಿಯಾಗಲೇಬೇಕು ಆಸ್ತಿ ಆಗದೇ ಇರಲು ಸಾಧ್ಯ ಇಲ್ಲ ಭಾಗ್ಯದ ಆಸ್ತಿಯನ್ನು ನೀವೀಗ ಪಡೆದುಕೊಂಡಿದ್ದೀರಾ ಭಾಗ್ಯವನ್ನು ಆಸ್ತಿಯ ರೂಪದಲ್ಲಿ ಅನುಭವ ಮಾಡುತ್ತಿದ್ದೀರೋ ಅಥವಾ ಭಾಗ್ಯವನ್ನು ರೂಪಿಸಿಕೊಳ್ಳಲು ಪರಿಶ್ರಮ ಪಡಬೇಕಾಗುತ್ತದೆಯೋ ಆಸ್ತಿ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ ಆಸ್ತಿಯನ್ನು ಪಡೆದುಕೊಳ್ಳಲು ಪರಿಶ್ರಮ ಪಡುವುದಿಲ್ಲ ಲೌಕಿಕ ತಂದೆಯಿಂದ ಕೂಡ ಮಕ್ಕಳಿಗೆ ಖಜಾನೆ ಸಿಗುತ್ತದೆ ಲೌಕಿಕ ತಂದೆಯ ಖಜಾನೆಯ ಮೇಲೆ ಮಕ್ಕಳಿಗೆ ಅಧಿಕಾರ ಇರುತ್ತದೆ ಲೌಕಿಕ ತಂದೆಯ ಖಜಾನೆಯ ಆಸ್ತಿಯ ಮೇಲೆ ಸ್ವತಃ ಮಕ್ಕಳಿಗೆ ಅಧಿಕಾರ ಇರುತ್ತದೆ ಮತ್ತು ಮಕ್ಕಳಿಗೆ ನಶೆ ಇರುತ್ತದೆ ನಮ್ಮ ತಂದೆಯಿಂದ ನಮಗೆ ಈ ಆಸ್ತಿ ಸಿಕ್ಕಿದೆ ಎಂದು ಅದೇ ರೀತಿ ಭಾಗ್ಯದ ನಶೆ ಸದಾ ನಿಮಗೆ ಇರುತ್ತದೆಯೋ ಅಥವಾ ಭಾಗ್ಯದ ನಶೆ ಕೆಲವೊಮ್ಮೆ ಜಾಸ್ತಿ ಆಗುವುದು ಕೆಲವೊಮ್ಮೆ ನಶೆ ಕಡಿಮೆ ಆಗುವುದು ಆಗುತ್ತದೆಯೋ ಅವಿನಾಶಿ ರೂಪದಲ್ಲಿ ಆಸ್ತಿ ಸಿಕ್ಕಿದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು ಒಂದು ಜನ್ಮಕ್ಕೋಸ್ಕರ ಅಲ್ಲ ಅನೇಕ ಜನ್ಮಗಳಿಗೋಸ್ಕರ ಭಾಗ್ಯ ನಿಮ್ಮ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಅಂದ ಮೇಲೆ ಬಹಳಷ್ಟು ನಶೆಯಿಂದ ಭಾಗ್ಯದ ಬಗ್ಗೆ ವರ್ಣನೆ ಮಾಡುತ್ತೀರಾ ಸದಾ ಭಾಗ್ಯದ ಹೊಳಪು ನಿಮ್ಮ ಪ್ರತ್ಯಕ್ಷ ಜೀವನದ ಮೂಲಕ ಅನ್ಯರಿಗೆ ಕಾಣಿಸಬೇಕು ಭಾಗ್ಯದ ನಶೆಯಲ್ಲೇ ಇರಬೇಕು ಮತ್ತು ಭಾಗ್ಯದ ಹೊಳಪು ಸದಾ ನಿಮ್ಮಲ್ಲಿ ತುಂಬಿರಬೇಕು ಭಾಗ್ಯದ ಹೊಳಪು ಮತ್ತು ಭಾಗ್ಯದ ನಶೆ ಗುಪ್ತವಾಗಿದೆ ಅದನ್ನು ಯಾವಾಗ ಪ್ರಕಟ ರೂಪದಲ್ಲಿ ಪ್ರತ್ಯಕ್ಷ ಕೊಡಿಸುತ್ತೀರಾ ಭಾಗ್ಯಶಾಲಿ ಆತ್ಮರ ಲಕ್ಷಣ ಸದಾ ಭಾಗ್ಯಶಾಲಿಗಳಾಗೆ ಭಗವಂತನ ಮಡಿಲಿನಲ್ಲಿ ಇರುತ್ತಾರೆ ಭಾಗ್ಯಶಾಲಿ ಆತ್ಮರ ಲಕ್ಷಣ ಅಂದರೆ ಭಾಗ್ಯಶಾಲಿ ಆತ್ಮರು ಸದಾ ಪರಮಾತ್ಮ ತಂದೆಯ ಮಡಿಲಿನಲ್ಲೇ ಕುಳಿತು ಪಾಲನೆಯನ್ನು ಪಡೆದುಕೊಳ್ಳುತ್ತಾರೆ ಜಗತ್ತಿನಲ್ಲೂ ಕೂಡ ಯಾರು ಭಾಗ್ಯಶಾಲಿಗಳಾಗಿರುತ್ತಾರೋ ಅವರು ತಂದೆ ತಾಯಿಯ ಮಡಿಲಿನಲ್ಲೇ ಇರುತ್ತಾರೆ ಅವರು ಓಡಾಡಿದರೂ ಕೂಡ ರತ್ನ ಗಂಬಳಿಯ ಮೇಲೆ ಓಡಾಡುತ್ತಾರೆ ಉಯ್ಯಾಲೆಯಲ್ಲೇ ಅವರನ್ನು ತಂದೆ ತಾಯಿ ತೂಗುತ್ತಿರುತ್ತಾರೆ ಭಾಗ್ಯಶಾಲಿ ಮಕ್ಕಳು ಲೌಕಿಕದಲ್ಲೂ ಮಣ್ಣಿನ ಮೇಲೆ ಕಾಲನ್ನು ಇಡುವುದಿಲ್ಲ ಅವರ ಕಾಲುಗಳು ಎಂದೂ ಕೊಳಕಾಗುವುದೇ ಇಲ್ಲ ಜಗತ್ತಿನ ಜನ ರತ್ನಗಂಬಳಿಯ ಮೇಲೆ ನಡೆಯುತ್ತಾರೆ ಆದರೆ ಭಗವಂತನ ಮಕ್ಕಳು ಭಾಗ್ಯಶಾಲಿಗಳಾದ ನೀವು ಭಗವಂತನ ಮಡಿಲಿನಲ್ಲೇ ಪಾಲನೆ ಪಡೆದುಕೊಳ್ಳುತ್ತೀರಾ ಮತ್ತು ನಿಮ್ಮ ಬುದ್ಧಿ ಅನ್ನುವ ಕಾಲು ಈ ಭೂಮಿಯ ಮೇಲಿಲ್ಲ ಸೂಕ್ಷ್ಮ ದೇವತೆಗಳ ಜಗತ್ತಿನಲ್ಲಿ ಇದೆ ಅವರು ರತ್ನಗಂಬಳಿಯ ಮೇಲೆ ನಡೆಯುತ್ತಾರೆ ನೀವು ಸೂಕ್ಷ್ಮ ಜಗತ್ತಿನಲ್ಲಿ ಓಡಾಡುತ್ತೀರಾ ಈ ಹಳೆಯ ಮಣ್ಣಿನ ಜಗತ್ತಿನಲ್ಲಿ ನೀವು ಬುದ್ಧಿ ಅನ್ನುವ ಕಾಲನ್ನು ಇಡುವುದಿಲ್ಲ ಅಂದರೆ ನಿಮ್ಮ ಬುದ್ಧಿ ಯಾವ ಕಾರಣಕ್ಕೂ ಕೊಳಕಾಗುವುದಿಲ್ಲ ಭಾಗ್ಯಶಾಲಿಗಳು ಮಣ್ಣಿನ ಗೊಂಬೆಯಿಂದ ಆಟ ಆಡುವುದಿಲ್ಲ ಭಾಗ್ಯಶಾಲಿಗಳು ಸದಾ ರತ್ನದಿಂದ ಆಟ ಆಡುತ್ತಿರುತ್ತಾರೆ ಭಾಗ್ಯಶಾಲಿಗಳು ಸದಾ ಸಂಪನ್ನರಾಗಿರುತ್ತಾರೆ ಆದ್ದರಿಂದ ಭಾಗ್ಯಶಾಲಿಗಳು ಸರ್ವ ಪ್ರಕಾರದ ಇಚ್ಛೆಯಿಂದ ಮುಕ್ತ ಆಗಿರುತ್ತಾರೆ ಭಾಗ್ಯಶಾಲಿಗಳ ಸ್ಥಿತಿ ಇಚ್ಛೆಯಿಂದ ಮುಕ್ತ ಆಗಿರುವ ಸ್ಥಿತಿ ಆಗಿರುತ್ತದೆ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಾಗಿರುತ್ತದೆ ಭಾಗ್ಯಶಾಲಿ ಆತ್ಮರು ಸದಾ ಮಹಾದಾನಿಗಳು ಮತ್ತು ಪುಣ್ಯಾತ್ಮರಾಗಿ ಅನ್ಯರ ಭಾಗ್ಯವನ್ನು ರೂಪಿಸುವಂತವರು ಆಗಿರುತ್ತಾರೆ ಭಾಗ್ಯಶಾಲಿ ಆತ್ಮರು ಸದಾ ಕಿರೀಟ ದಾರಿಗಳಾಗಿರುತ್ತಾರೆ ಸಿಂಹಾಸನಕ್ಕೆ ಅಧಿಕಾರಿ ಆಗಿರುತ್ತಾರೆ ತಿಲಕಧಾರಿಗಳಾಗಿರುತ್ತಾರೆ ಭಾಗ್ಯಶಾಲಿ ಆತ್ಮರು ಎಷ್ಟು ಭಾಗ್ಯದ ಅಧಿಕಾರಿಗಳಾಗಿದ್ದಾರೋ ಅಷ್ಟೇ ತ್ಯಾಗಿ ಆತ್ಮರು ಆಗಿರುತ್ತಾರೆ ಭಾಗ್ಯದ ಸಂಕೇತವೇ ತ್ಯಾಗ ಆಗಿದೆ ತ್ಯಾಗವನ್ನು ಮಾಡದೆ ಭಾಗ್ಯವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ತ್ಯಾಗ ಭಾಗ್ಯವನ್ನು ಸ್ಪಷ್ಟಪಡಿಸುತ್ತದೆ ಭಾಗ್ಯಶಾಲಿ ಆತ್ಮರು ಸದಾ ಭಗವಂತನ ಸಮಾನ ನಿರಾಕಾರಿ ನಿರಹಂಕಾರಿ ಮತ್ತು ನಿರ್ವಿಕಾರಿ ಆಗಿ ಈ ಮೂರು ವಿಶೇಷತೆಯಿಂದ ಪರಿಪೂರ್ಣರಾಗಿರುತ್ತಾರೆ ಅವರು ಸದಾ ಭಾಗ್ಯದ ಸಂಕೇತವನ್ನು ಸ್ವಯಂನಲ್ಲಿ ಅನುಭವ ಮಾಡುತ್ತಾರೆ ನಿರಾಕಾರಿ ನಿರಹಂಕಾರಿ ನಿರ್ವಿಕಾರಿ ಸ್ಥಿತಿಯ ಅನುಭವವನ್ನು ಅವರು ಸ್ವಯಂ ಮಾಡುತ್ತಿರುತ್ತಾರೆ ಭಾಗ್ಯಶಾಲಿಗಳ ಲೀಸ್ಟ್ನಲ್ಲಂತೂ ನೀವಿದ್ದೀರಾ ಆದರೆ ಯಥಾಶಕ್ತಿ ಭಾಗ್ಯಶಾಲಿಗಳಾಗಿದ್ದೀರೋ ಅಥವಾ ಸರ್ವಶಕ್ತಿವಂತರಾಗಿದ್ದೀರೋ ಮಾಸ್ಟರ್ ಅಂತೂ ಆಗಿದ್ದೀರಾ ತಾನೇ ಪರಮಾತ್ಮ ತಂದೆಯ ಮಹಿಮೆಯಲ್ಲಿ ಎಂದೂ ಕೂಡ ಯಥಾಶಕ್ತಿಶಾಲಿ ಪರಮಾತ್ಮ ತಂದೆ ಎಂದು ಹೇಳುವುದಿಲ್ಲ ಪರಮಾತ್ಮ ತಂದೆ ನಂಬರ್ ವಾರಾಗಿ ಶಕ್ತಿಶಾಲಿಯಾಗಿದ್ದಾರೆ ಎಂದು ಹೇಳುವುದಿಲ್ಲ ಪರಮಾತ್ಮ ತಂದೆಗೆ ಸದಾ ಸರ್ವಶಕ್ತಿವಂತ ಎಂದು ಹೇಳುತ್ತೇವೆ ಅಂದ ಮೇಲೆ ನೀವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದೀರಾ ಆದರು ಯಾ ಶಕ್ತಿಶಾಲಿ ಎಂದು ಏಕೆ ಹೇಳುತ್ತೀರಾ ಸದಾ ಸರ್ವಶಕ್ತಿವಂತರಾಗಿರಬೇಕು ಯಥಾ ಅನ್ನುವ ಶಬ್ದವನ್ನು ಹೇಳುವ ಬದಲು ಸದಾ ಸರ್ವಶಕ್ತಿವಂತರಾಗಿ ಮತ್ತು ಅನ್ಯರನ್ನೂ ಕೂಡ ಶಕ್ತಿವಂತರನ್ನಾಗಿ ಮಾಡಿ ತಿಳಿಯಿತೆ ಯಾವ ಝೋನ್ನವರು ಬಂದಿದ್ದೀರಾ ಎಲ್ಲರೂ ವರದಾನಿ ಭೂಮಿಗೆ ಬಂದು ತಲುಪಿ ವರದಾನಗಳಿಂದ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಾ ವರದಾನಿ ಭೂಮಿಯಲ್ಲಿ ಒಬ್ಬೊಬ್ಬರೂ ಕೂಡ ವರದಾನವನ್ನು ತುಂಬಿಕೊಳ್ಳುತ್ತಿದ್ದೀರಾ ಒಬ್ಬೊಬ್ಬರು ಚರಿತ್ರೆಯ ಮೂಲಕ ಕರ್ಮದ ಮೂಲಕ ವಿಶೇಷವಾಗಿ ವರದಾನವನ್ನು ತುಂಬಿಕೊಳ್ಳುತ್ತಿದ್ದೀರಾ ಈ ವರದಾನಿ ಭೂಮಿಯಲ್ಲಿ ಒಬ್ಬೊಬ್ಬರ ಚರಿತ್ರೆಯಲ್ಲೂ ವರದಾನ ತುಂಬಿದೆ ಕರ್ಮದಲ್ಲೂ ವಿಶೇಷ ವರದಾನ ತುಂಬಿದೆ ಯಜ್ಞ ಭೂಮಿಗೆ ಬಂದು ಬಲೆ ನೀವು ತರಕಾರಿಯನ್ನು ಕಟ್ ಮಾಡಿದರೂ ಕೂಡ ಧಾನ್ಯಗಳನ್ನು ಸ್ವಚ್ಛಗೊಳಿಸಿದರೂ ಕೂಡ ಅದರಲ್ಲೂ ಕೂಡ ಯಜ್ಞ ಸೇವೆಯ ವರದಾನ ತುಂಬಿದೆ ಹೇಗೆ ಯಾತ್ರೆಗೆ ಹೋಗುತ್ತಾರೆ ಯಾತ್ರೆಗೆ ಹೋದಾಗ ಮಂದಿರವನ್ನು ಕೂಡ ಸ್ವಚ್ಛಗೊಳಿಸಬೇಕಾಗುತ್ತದೆ ಅದನ್ನು ದೊಡ್ಡ ಪುಣ್ಯ ಎಂದು ತಿಳಿದುಕೊಳ್ಳುತ್ತಾರೆ ಇದು ಮಹಾನ್ ಯಾತ್ರೆ ಅಂದರೆ ವರದಾನಿ ಭೂಮಿಯಲ್ಲಿ ಪ್ರತಿ ಕರ್ಮವನ್ನು ಮಾಡುವಾಗ ಪ್ರತಿ ಹೆಜ್ಜೆಯನ್ನು ಇಡುವಾಗ ವರದಾನವನ್ನು ಪಡೆದುಕೊಳ್ಳುತ್ತೀರಾ ವರದಾನಿ ಭೂಮಿಯಲ್ಲಿ ಪ್ರತಿಯೊಂದು ಕರ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ವರದಾನಗಳೇ ವರದಾನಗಳು ತುಂಬಿದೆ ಅಂದ ಮೇಲೆ ವರದಾನದಿಂದ ಎಷ್ಟು ಜೋಳಿಗೆಯನ್ನು ತುಂಬಿಕೊಂಡಿದ್ದೀರಾ ಸಂಪೂರ್ಣ ಜೋಳಿಗೆಯನ್ನು ತುಂಬಿಕೊಂಡು ಹೋಗುತ್ತಿದ್ದೀರೋ ಅಥವಾ ನಿಮ್ಮ ಶಕ್ತಿಗನುಸಾರವಾಗಿ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರು ಎಲ್ಲಿಂದ ಯಾರೆಲ್ಲ ಬಂದಿದ್ದೀರೋ ಅವರು ಪರಮಾತ್ಮ ತಂದೆಯ ಜೊತೆಗೆ ಮಿಲನ ಮಾಡಲು ಬಂದಿದ್ದೀರಾ ಮಧುಬನದಲ್ಲಿ ಒಂದೊಂದು ಸೆಕೆಂಡನ್ನು ಕೂಡ ಸಫಲ ಮಾಡಿಕೊಳ್ಳಿ ಒಂದು ಕ್ಷಣ ಕೂಡ ಮಧುಬನದಲ್ಲಿ ವ್ಯರ್ಥ ಆಗಬಾರದು ಸಮರ್ಥರಾಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಮತ್ತು ಇಲ್ಲಿ ಸಮರ್ಥರಾಗಿ ಹೋದ ನಂತರ ಈ ಸ್ಥಿತಿ ನಿಮ್ಮ ಸ್ಥಾನದಲ್ಲೂ ನಿಮಗೆ ಸಹಯೋಗವನ್ನು ನೀಡುತ್ತದೆ ಶಿಕ್ಷಣ ಮತ್ತು ಪರಿವಾರ ಈ ಶಿಕ್ಷಣದ ಲಾಭವನ್ನು ಪಡೆದುಕೊಳ್ಳಬೇಕು ಮತ್ತು ಈ ಪರಿವಾರದ ಅನುಭವವನ್ನು ವಿಶೇಷವಾಗಿ ಮಾಡಬೇಕು ತಿಳಿಯಿತೆ ಬಾಪ್ತಾದ ಎಲ್ಲಾ ಝೋನ್ನ ಮಕ್ಕಳಿಗೂ ಸದಾ ವರದಾನಿ ಮಹಾದಾನಿ ಆಗಿದ್ದಕ್ಕೋಸ್ಕರ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಜಗತ್ತಿನ ಜನ ಉತ್ಸವವನ್ನು ಮಾಡಿ ಉತ್ಸಾಹವನ್ನು ಕಳೆದುಕೊಂಡಿದ್ದಾರೆ ಆದರೆ ನಿಮ್ಮ ಜೀವನ ಸದಾ ಉತ್ಸಾಹದಿಂದ ತುಂಬಿರುವ ಜೀವನ ನಿಮ್ಮ ಜೀವನದಲ್ಲಿ ಸದಾ ಕಾಲಕ್ಕೂ ಉತ್ಸವ ಇದೆ ಉತ್ಸಾಹದಿಂದ ತುಂಬಿರುವ ಉತ್ಸವವನ್ನು ನೀವು ಸದಾ ಮಾಡುತ್ತೀರಾ ನಿಮ್ಮ ಜೀವನದಲ್ಲಿ ಪ್ರತಿದಿನ ಬಹಳ ದೊಡ್ಡ ದಿನ ಆಗಿದೆ ಆದ್ದರಿಂದ ಪ್ರತಿ ದಿನಕ್ಕೋಸ್ಕರ ಪರಮಾತ್ಮ ತಂದೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಮಹಾರಾಷ್ಟ್ರದವರು ಸದಾ ಮಹಾನ್ ಆಗಿ ಅನ್ಯರನ್ನು ಮಹಾನ್ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ವರದಾನಗಳಿಂದ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಾ ಕರ್ನಾಟಕದವರು ಸದಾ ನಿಮ್ಮ ಹರ್ಷಿತ ಮುಖ ಚೆಹರೆಯ ಮೂಲಕ ಸ್ವಯಂ ಖುಷಿಯ ಅನುಭವವನ್ನು ಮಾಡುತ್ತಾ ಸದಾ ಖುಷಿಯಲ್ಲಿದ್ದು ಅನ್ಯರನ್ನೂ ಕೂಡ ಸದಾ ಹರ್ಷಿತ ಮುಖಿಗಳನ್ನಾಗಿ ಮಾಡುವಂಥವರು ಆಗಿದ್ದೀರ ಜೋಳಿಗೆಯನ್ನು ಸದಾ ತುಂಬಿಕೊಳ್ಳುತ್ತಾ ಇರಬೇಕು ಯು ಯುಪಿಯವರು ಏನನ್ನು ಮಾಡುತ್ತೀರಾ ಸದಾ ಶೀತಲ ನದಿಗಳ ಸಮಾನ ಆಗಿ ಶೀತಲತೆಯ ವರದಾನವನ್ನು ಕೊಟ್ಟು ಶೀತಲಾ ದೇವಿಯರಾಗಿ ಅನ್ಯರನ್ನೂ ಶೀತಲಾ ದೇವಿಯರನ್ನಾಗಿ ಮಾಡಿ ಶೀತಲತೆ ಎಲ್ಲಾ ಪ್ರಕಾರದ ದುಃಖವನ್ನು ದೂರ ಮಾಡುತ್ತದೆ ಶೀತಲತೆಯ ಮೂಲಕ ಸದಾ ಸರ್ವ ಪ್ರಕಾರದ ದುಃಖವನ್ನು ದೂರ ಮಾಡಿಕೊಳ್ಳಿ ಈ ರೀತಿ ವರದಾನಗಳಿಂದ ಜೋಳಿಗೆಯನ್ನು ತುಂಬಿಕೊಳ್ಳಿ ಒಳ್ಳೆಯದು ಸದಾ ಶ್ರೇಷ್ಠ ಭಾಗ್ಯದ ಸ್ಪಷ್ಟ ರೇಖೆ ಉಳ್ಳಂತವರು ಸದಾ ಪರಮಾತ್ಮ ತಂದೆಯ ಸಮಾನ ಸರ್ವ ಶಕ್ತಿಗಳಿಂದ ಸಂಪನ್ನ ಆಗಿರುವಂಥವರು ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂಥವರು ಸದಾ ಈಶ್ವರೀಯ ಹೊಳಪನ್ನು ತುಂಬಿಕೊಂಡು ಭಾಗ್ಯದ ನಶೆಯಲ್ಲೇ ಇರುವಂತವರು ಭಾಗ್ಯದ ಹೊಳಪನ್ನು ತುಂಬಿಕೊಂಡಿರುವಂತವರು ಪ್ರತಿ ಕರ್ಮದ ಮೂಲಕ ಭಾಗ್ಯಶಾಲಿಗಳಾಗಿ ಭಾಗ್ಯದ ಆಸ್ತಿಯನ್ನು ಅನ್ಯರಿಗೆ ಪ್ರಾಪ್ತಿ ಮಾಡಿಸುವಂತವರು ಇಂತಹ ಮಾಸ್ಟರ್ ಭಗವಂತ ಆಗಿರುವ ಮಕ್ಕಳಿಗೆ ಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳಿಗೆ ಬಾಪ್ತಾದಾರವರ ನೆನಪು ಪ್ರೀತಿ ಮತ್ತು ನಮಸ್ತೆ ಬಾಪ್ ತಾದಾರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದೊಡ್ಡ ದೊಡ್ಡ ದಾದಿಯರ ಜೊತೆ ಅವ್ಯಕ್ತ ಬಾಪ್ತಾದರವರ ವಾರ್ತಾಲಾಪ ಎಲ್ಲರೂ ಆದಿಯಿಂದ ಇಲ್ಲಿಯವರೆಗೂ ಪ್ರತಿ ಕಾರ್ಯದಲ್ಲೂ ಜೊತೆ ಜೊತೆಗೆ ನಡೆಯುತ್ತಿದ್ದೀರಾ ಆದಿಯಿಂದ ಇಲ್ಲಿಯವರೆಗೂ ಪ್ರತಿ ಕಾರ್ಯದಲ್ಲೂ ಜೊತೆಯಲ್ಲೇ ಇದ್ದೀರಾ ಇವರ ವಿಶೇಷತೆ ಏನು ಅಂದರೆ ಹೇಗೆ ಬ್ರಹ್ಮ ತಂದೆ ಪ್ರತಿ ಹೆಜ್ಜೆಯಲ್ಲೂ ಅನುಭವಿ ಆಗಿ ಅನುಭವದ ಅಧಿಕಾರದಿಂದ ವಿಶ್ವದ ರಾಜ್ಯದ ಅಧಿಕಾರವನ್ನು ಪಡೆದುಕೊಂಡರು ಅದೇ ರೀತಿ ನೀವೆಲ್ಲರೂ ಕೂಡ ಬಹಳ ಸಮಯದಿಂದ ಪ್ರತಿಯೊಂದು ಮಾತಿನ ಅನುಭವದ ಅಧಿಕಾರಿಗಳಾಗಿರುವ ಕಾರಣ ಬಹಳ ಸಮಯದವರೆಗೆ ರಾಜ್ಯದ ಅಧಿಕಾರವನ್ನು ಪಡೆದುಕೊಳ್ಳುವುದರಲ್ಲೂ ಕೂಡ ಬ್ರಹ್ಮ ತಂದೆಗೆ ಜೊತೆಗಾರರೇ ಆಗುತ್ತೀರ ಬ್ರಹ್ಮ ತಂದೆ ಆದಿಯಿಂದ ಸಂಕಲ್ಪವನ್ನೇನು ಮಾಡಿದರೋ ಅದನ್ನೇ ಮಾಡಿ ತೋರಿಸಿದರು ಅದೇ ರೀತಿ ನೀವು ಕೂಡ ಆದಿಯಿಂದ ಒಂದೇ ಸಂಕಲ್ಪವನ್ನು ಮಾಡಿದ್ದೀರಾ ಬಾಬಾ ನೀವು ಎಲ್ಲಿ ಕೂರಿಸುತ್ತೀರೋ ಅಲ್ಲೇ ಕೂರುತ್ತೇವೆ ಬಾಬಾ ನೀವು ಹೇಗೆ ಇಡುತ್ತೀರೋ ಹಾಗೇ ಇರುತ್ತೇವೆ ನೀವು ಹೇಗೆ ನಡೆಸುತ್ತೀರೋ ಹಾಗೆ ನಡೆದುಕೊಳ್ಳುತ್ತೇವೆ ಎಂದು ಆದಿಯಿಂದ ಹೇಳುತ್ತಾ ಬಂದಿದ್ದೀರಾ ಸದಾ ನಿಮ್ಮ ಜೊತೆಗೆ ನಡೆಯುತ್ತೇವೆ ಎಂದು ಹೇಳಿದ್ದೀರಾ ಅಂದ ಮೇಲೆ ಜೊತೆಗೆ ನಡೆಯುವಂತಹ ಮೊದಲನೇ ಪ್ರತಿಜ್ಞೆಯನ್ನು ಪರಮಾತ್ಮ ತಂದೆಯ ಮುಂದೆ ನಿಭಾಯಿಸಿ ತೋರಿಸಲೇಬೇಕು ನೀವು ಸದಾ ಜೊತೆಗೆ ಇರುತ್ತೇವೆ ಎಂದು ಪ್ರತಿಜ್ಞೆಯನ್ನು ಮಾಡಿ ಅದನ್ನು ನಿಭಾಯಿಸಿದ್ದೀರಾ ಅಂದ ಮೇಲೆ ಸದಾ ಕಾಲಕ್ಕೂ ಬಾಪ್ತಾದ ಕೂಡ ನಿಮ್ಮ ಜೊತೆಗೆ ಇರುವಂತಹ ಪ್ರತಿಜ್ಞೆಯನ್ನು ನಿಭಾಯಿಸಬೇಕಾಗುತ್ತದೆ ಬ್ರಹ್ಮ ತಂದೆಯ ಜೊತೆಗೆ ಇರುವಂತವರು ನೀವು ರಾಜ್ಯವನ್ನು ಆಳುವಾಗಲೂ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತೀರಾ ಭಕ್ತಿ ಮಾಡುವಾಗಲೂ ಜೊತೆಗೆ ಇರುತ್ತೀರಾ ಯಾರು ಈಗ ಬುದ್ಧಿಯಿಂದ ಸದಾ ಪರಮಾತ್ಮ ತಂದೆಯ ಜೊತೆಗಿರುತ್ತಾರೋ ಅವರು ಈ ಲೆಕ್ಕಾಚಾರದ ಅನುಸಾರವಾಗಿ ರಾಜ್ಯದಲ್ಲೂ ಕೂಡ ಸದಾ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತಾರೆ ಈಗ ಈ ಜನ್ಮದಲ್ಲಿ ಪರಮಾತ್ಮ ತಂದೆಯಿಂದ ಸ್ವಲ್ಪ ದೂರ ಇರುವ ಅನುಭವವನ್ನು ಮಾಡಿದರೆ ಮುಂದೆ ರಾಜ್ಯವನ್ನು ಆಡುವಾಗ ಯಾವುದಾದರೂ ಒಂದು ಜನ್ಮದಲ್ಲಿ ಬ್ರಹ್ಮ ತಂದೆಯಿಂದಲೂ ದೂರ ಇರಬೇಕಾಗುತ್ತದೆ ಕೆಲವೊಂದು ಜನ್ಮ ದೂರ ಇರಬೇಕಾಗುತ್ತದೆ ಕೆಲವೊಂದು ಜನ್ಮದಲ್ಲಿ ಸಮೀಪದಲ್ಲಿ ಇರುತ್ತೀರ ಆದರೆ ಯಾರು ಸದಾ ಬುದ್ಧಿಯಿಂದ ಸದಾ ಜೊತೆಗಿರುತ್ತಾರೋ ಅವರು ರಾಜ್ಯವನ್ನು ಆಡುವಾಗಲೂ ಸದಾ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತಾರೆ ಸಾಕಾರದಲ್ಲಿ ನೀವೆಲ್ಲರೂ ಹದಿನಾಲ್ಕು ವರ್ಷ ಬ್ರಹ್ಮ ತಂದೆಯ ಜೊತೆಗೆ ಇದ್ದೀರಿ ಸಂಗಮ ಯುಗದ ಹದಿನಾಲ್ಕು ವರ್ಷ ಎಷ್ಟೊಂದು ವರ್ಷಗಳಿಗೆ ಸಮಾನ ಆಗಿದೆ ಸಂಗಮ ಯುಗದ ಇಷ್ಟು ಸಮಯದವರೆಗೆ ಸಾಕಾರ ರೂಪದಲ್ಲಿ ಬಾಪ್ತಾದರವರ ಜೊತೆಗೆ ಇದ್ದಂತಹ ಆತ್ಮರು ನೀವು ಇದು ಬಹಳ ದೊಡ್ಡ ಭಾಗ್ಯ ಆಗಿದೆ ಈಗಲೂ ಕೂಡ ಬುದ್ಧಿಯಿಂದ ತಂದೆಯ ಜೊತೆಗೆ ಇರುತ್ತೀರಾ ಪರಮಧಾಮ ಮನೆಯಲ್ಲೂ ಕೂಡ ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೀರಾ ರಾಜ್ಯವನ್ನು ಆಳುವಾಗಲೂ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತೀರಾ ಬಲೆ ಸಿಂಹಾಸನದ ಮೇಲೆ ಕೆಲವರು ಮಾತ್ರ ಕುಳಿತುಕೊಳ್ಳುತ್ತಾರೆ ಆದರೆ ರಾಯಲ್ ಫ್ಯಾಮಿಲಿಯಲ್ಲಿ ಬಂದು ತಂದೆಯ ಸಮೀಪದಲ್ಲಿ ಇರುವಂತಹ ಸಮೀಪ ಸಂಬಂಧದಲ್ಲಿ ಜೊತೆಗಿರುತ್ತೀರಾ ಇಡೀ ದಿನದ ದಿನಚರಿಯಲ್ಲಿ ಬ್ರಹ್ಮ ತಂದೆಯ ಜೊತೆಗೆ ಪಾತ್ರವನ್ನು ಅಭಿನಯ ಮಾಡುವಂತವರು ನೀವು ಸತ್ಯುಗದಲ್ಲಿ ಆಗಿರುತ್ತೀರಾ ಅಂದ ಮೇಲೆ ಆದಿಯಿಂದ ಜೊತೆಗಿರುತ್ತೇವೆ ಅನ್ನುವ ಪ್ರತಿಜ್ಞೆಯನ್ನು ನೀವೇನು ನಿಭಾಯಿಸಿದ್ದೀರೋ ಈ ಪ್ರತಿಜ್ಞೆ ಪ್ರತಿ ಕಲ್ಪದಲ್ಲೂ ನಡೆಯುತ್ತಿರುತ್ತದೆ ಈಗ ಆದಿಯಿಂದಲೂ ತಂದೆಯ ಜೊತೆಗಿರುವ ಪ್ರತಿಜ್ಞೆಯನ್ನೇನು ನಿಭಾಯಿಸುತ್ತಿರೋ ಪ್ರತಿ ಕಲ್ಪದಲ್ಲೂ ಪರಮಾತ್ಮ ತಂದೆಯ ಜೊತೆಗೆ ಇರುತ್ತೀರಾ ಭಕ್ತಿ ಮಾರ್ಗದಲ್ಲಿ ಹೆಚ್ಚು ಸಮಯ ಜೊತೆಗೆ ಇರುತ್ತೀರ ಅಂತ್ಯದಲ್ಲಿ ಕೆಲವೊಂದು ಜನ್ಮದಲ್ಲಿ ಸ್ವಲ್ಪ ದೂರ ಸ್ವಲ್ಪ ಸಮೀಪದಲ್ಲಿ ಇರುತ್ತೀರಾ ಆದರೂ ಕೂಡ ಇಡೀ ಕಲ್ಪದಲ್ಲಿ ಯಾವುದಾದರೂ ಒಂದು ರೂಪದಲ್ಲಿ ಬ್ರಹ್ಮ ತಂದೆಯ ಜೊತೆಗೆ ಇರುತ್ತೀರಾ ಈ ರೀತಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ ಆದ್ದರಿಂದ ಎಲ್ಲರೂ ನಿಮ್ಮನ್ನು ಶ್ರೇಷ್ಠ ದೃಷ್ಟಿಯಿಂದ ನೋಡುತ್ತಾರೆ ನಿಮ್ಮನ್ನು ಎಲ್ಲರೂ ಯಾವ ದೃಷ್ಟಿಯಿಂದ ನೋಡುತ್ತಾರೆ ನೀವು ಪರಮಾತ್ಮ ತಂದೆಯ ಸಮಾನ ರೂಪದಾರಿಗಳು ಅನ್ನುವ ದೃಷ್ಟಿಯಿಂದ ನೋಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಹೇಳಿದ್ದಾರೆ ಎಲ್ಲರೂ ಭಗವಂತನ ರೂಪ ಆಗಿದ್ದಾರೆ ಎಂದು ಏಕೆಂದರೆ ನೀವೀಗ ಭಗವಂತನ ಸಮಾನ ಆಗುತ್ತಿದ್ದೀರಾ ನಿಮ್ಮ ರೂಪದಲ್ಲಿ ಪರಮಾತ್ಮ ತಂದೆಯನ್ನು ನೀವು ತೋರಿಸುತ್ತೀರಾ ಆದ್ದರಿಂದ ನಿಮ್ಮನ್ನು ನೋಡಿ ಇವರೆಲ್ಲರೂ ಪರಮಾತ್ಮನ ಸಮಾನ ಆಗಿದ್ದಾರೆ ಎಂದು ಹೇಳುತ್ತಾರೆ ನಿಮ್ಮ ರೂಪವನ್ನು ಭಗವಂತನ ರೂಪ ಎಂದು ಭಕ್ತರು ಹೇಳಿ ಬಿಡುತ್ತಾರೆ ಯಾರು ಪರಮಾತ್ಮ ತಂದೆಯ ಜೊತೆಗಿರುವ ಆತ್ಮರಾಗಿದ್ದಾರೋ ಅವರಲ್ಲಿ ಈ ವಿಶೇಷತೆ ಇರುತ್ತದೆ ಪರಮಾತ್ಮ ತಂದೆಯ ಜೊತೆಗಿರುವಂತಹ ಆತ್ಮರನ್ನು ನೋಡಿ ಎಲ್ಲರಿಗೂ ತಂದೆಯ ನೆನಪು ಬರುತ್ತದೆ ಅವರು ಈ ವ್ಯಕ್ತಿಯನ್ನು ನೆನಪು ಮಾಡುವುದಿಲ್ಲ ಇವರನ್ನು ನೋಡಿದ ತಕ್ಷಣ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆಯ ಚರಿತ್ರೆ ಪರಮಾತ್ಮ ತಂದೆಯ ದೃಷ್ಟಿ ಪರಮಾತ್ಮ ತಂದೆಯ ಕರ್ಮವನ್ನು ನಿಮ್ಮ ಮೂಲಕ ಎಲ್ಲರೂ ಅನುಭವ ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವಯಂ ಕಾಣಿಸುವುದಿಲ್ಲ ಆದರೆ ಇವರ ಮೂಲಕ ಇವರ ಕರ್ಮ ಇವರ ದೃಷ್ಟಿಯ ಮೂಲಕ ನಮಗೆ ಪರಮಾತ್ಮ ತಂದೆಯ ಅನುಭವ ಆಗುತ್ತಿದೆ ಎಂದು ಎಲ್ಲರೂ ಹೇಳುತ್ತಾರೆ ಈ ವಿಶೇಷತೆ ಅನನ್ಯ ಮಕ್ಕಳಲ್ಲಿ ಇದೆ ತಂದೆಯ ಸಮಾನ ಆಗಿರುವ ಮಕ್ಕಳಲ್ಲಿ ಈ ವಿಶೇಷತೆ ಇದೆ ಎಲ್ಲರೂ ಈ ರೀತಿ ತಂದೆಯ ಸಮಾನ ಆಗಿದ್ದೀರ ತಾನೆ ಎಲ್ಲರೂ ನಿಮ್ಮ ಮೂಲಕ ತಂದೆಯನ್ನು ಪ್ರತ್ಯಕ್ಷಗೊಳಿಸುವವರಾಗಿದ್ದೀರ ತಾನೆ ಯಾರನ್ನು ನಿಮ್ಮ ಪ್ರೀತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿಕೊಳ್ಳುತ್ತಿಲ್ಲ ತಾನೆ ಯಾರು ನಿಮ್ಮನ್ನು ನೋಡಿ ಇವರು ತುಂಬಾ ಒಳ್ಳೆಯವರು ಎಂದು ಹೇಳಬಾರದು ಪರಮಾತ್ಮ ತಂದೆ ಇವರನ್ನು ಈ ರೀತಿ ಒಳ್ಳೆಯವರನ್ನಾಗಿ ಮಾಡಿದ್ದಾರೆ ಎಂದು ಹೇಳಬೇಕು ಪರಮಾತ್ಮ ತಂದೆಯ ದೃಷ್ಟಿ ಪರಮಾತ್ಮ ತಂದೆಯ ಪಾಲನೆ ಇವರ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬೇಕು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಇವರ ಮೂಲಕ ಕೇಳುತ್ತಿದ್ದೇವೆ ಎಂದು ಹೇಳಬೇಕು ಇದು ವಿಶೇಷತೆಯಾಗಿದೆ ಇದಕ್ಕೆ ಹೇಳಲಾಗುತ್ತದೆ ಸರ್ವರಿಗೂ ಪ್ರಿಯರಾಗುವುದು ಆದರೆ ಸರ್ವರಿಂದ ಭಿನ್ನ ಆಗಿರುವುದು ಎಲ್ಲರೂ ಬಲೆ ಸರ್ವರಿಗೂ ಪ್ರಿಯ ಆಗಿ ಆದರೆ ಯಾರನ್ನು ನಿಮ್ಮ ಪ್ರೀತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತೆ ಮಾಡಿಕೊಳ್ಳಬೇಡಿ ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಬದಲು ನಿಮ್ಮನ್ನು ನೆನಪು ಮಾಡಬಾರದು ತಂದೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಯ ಮಹಾವಾಕ್ಯವನ್ನು ಕೇಳುವುದಕ್ಕೋಸ್ಕರ ಅವರು ನಿಮ್ಮನ್ನು ನೆನಪು ಮಾಡಲಿ ಇದಕ್ಕೆ ಹೇಳಲಾಗುತ್ತದೆ ಪ್ರಿಯರಾಗುವುದು ಮತ್ತು ಭಿನ್ನರಾಗುವುದು ಎಂದು ಇಂತಹ ಗ್ರೂಪ್ನವರಾಗಿದ್ದೀರಾ ತಾನೆ ಏನೇ ವಿಶೇಷತೆ ನಿಮ್ಮಲ್ಲಿ ಇದ್ದರೂ ಕೂಡ ಅದು ತಂದೆ ನೀಡಿದ ವಿಶೇಷತೆ ಎಂದು ಅನುಭವ ಆಗಬೇಕು ಯಾವುದಾದರೂ ಒಂದು ವಿಶೇಷತೆ ನಿಮ್ಮಲ್ಲಿ ಇರಲೇಬೇಕು ಆದ್ದರಿಂದ ಸಾಕಾರದಲ್ಲಿ ಪಾಲನೆಯನ್ನು ಪಡೆದುಕೊಂಡಿದ್ದೀರಾ ಇದೂ ಕೂಡ ವಿಶೇಷತೆ ಆಗಿದೆ ತಾನೆ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಬಂದು ಏನನ್ನು ಕೇಳುತ್ತಾರೆ ಪರಮಾತ್ಮ ತಂದೆ ಏನನ್ನು ಮಾಡುತ್ತಿದ್ದರು ಹೇಗೆ ಇರುತ್ತಿದ್ದರು ಹೇಗೆ ವ್ಯವಹಾರ ಮಾಡುತ್ತಿದ್ದರು ಎಂದು ನಿಮ್ಮನ್ನು ಕೇಳುತ್ತಾರೆ ಆಗ ಪರಮಾತ್ಮ ತಂದೆಯ ನೆನಪು ನಿಮಗೆ ಬರುತ್ತದೆ ತಾನೆ ಇಂತಹ ವಿಶೇಷ ಆತ್ಮರು ನೀವಾಗಿದ್ದೀರಾ ಇದಕ್ಕೆ ಹೇಳಲಾಗುತ್ತದೆ ದೈವಿ ಏಕತೆ ಎಂದು ದೈವತ್ವದ ಸ್ಮೃತಿಯನ್ನು ಅನ್ಯರಿಗೆ ತರಿಸಿಕೊಟ್ಟು ಅವರನ್ನು ಕೂಡ ದೈವಿ ಆತ್ಮರನ್ನಾಗಿ ಮಾಡುತ್ತೀರಾ ಆದ್ದರಿಂದ ದೈವಿ ಏಕತೆಯಲ್ಲಿ ಇರುವವರು ನೀವು ಐವತ್ತು ವರ್ಷದಿಂದ ಅವಿನಾಶಿಯಾಗಿ ಇದ್ದೀರಾ ಎಂಬತ್ನಾಲ್ಕು ವರ್ಷದಿಂದ ಅವಿನಾಶಿಯಾಗಿದ್ದೀರಾ ಅವಿನಾಶಿ ಭವದ ವರದಾನವನ್ನು ಪಡೆದುಕೊಂಡಿದ್ದೀರಾ ಅದಕ್ಕೋಸ್ಕರ ಶುಭಾಶಯಗಳು ಯಾರೇ ಬಂದರು ನೀವು ಅವರಿಗೆ ತಂದೆಯ ರೂಪದ ಅನುಭವವನ್ನು ಮಾಡಿಸಿ ಕೆಲವರು ತಂದೆಯ ಬಳಿ ಬಂದರು ಇನ್ನು ಕೆಲವರು ಮತ್ತೆ ತಂದೆಯ ಕೈಯನ್ನು ಬಿಟ್ಟು ಸುತ್ತಾಡಲು ಹೋಗಿದ್ದಾರೆ ಆದರೆ ನೀವು ಅನಾದಿಯಿಂದ ಅವಿನಾಶಿ ರೂಪದಲ್ಲಿ ತಂದೆಯ ಜೊತೆಗೆ ಇದ್ದೀರಾ ಅನಾದಿಯಿಂದಲೂ ಜೊತೆಗಿದ್ದೀರ ಆದಿಯಿಂದಲೂ ಜೊತೆಗಿದ್ದೀರ ವತನದಲ್ಲೂ ಜೊತೆಗಿರುತ್ತೀರಾ ಅಂದ ಮೇಲೆ ಸೇವೆಯನ್ನು ಹೇಗೆ ಮಾಡುತ್ತೀರಾ ನೀವು ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಗೆ ವಿಶ್ರಾಂತಿಯ ಅವಶ್ಯಕತೆ ಇಲ್ಲ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಬಾಪ್ತಾದ ಇಬ್ಬರೂ ಕೂಡ ವಿಶ್ರಾಂತಿಯಿಂದ ಮುಕ್ತ ಆಗಿದ್ದಾರೆ ಅವ್ಯಕ್ತ ವತನದಲ್ಲಿರುವ ಬ್ರಹ್ಮ ತಂದೆಗೆ ವಿಶ್ರಾಂತಿಯ ಅವಶ್ಯಕತೆ ಇಲ್ಲ ವ್ಯಕ್ತದಲ್ಲಿರುವವರಿಗೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತದೆ ಇದರಲ್ಲೂ ಕೂಡ ನೀವು ತಂದೆಯ ಸಮಾನ ಆಗಿ ಆಗ ಎಲ್ಲಾ ಕೆಲಸಗಳು ಸಮಾಪ್ತಿಯಾಗಿ ಬಿಡುತ್ತದೆ ನಂತರ ನೋಡಿ ಯಾವಾಗ ಸೇವೆಯ ಅವಕಾಶ ಸಿಗುತ್ತದೆಯೋ ಆಗ ನೀವು ತಂದೆಯ ಸಮಾನ ಸುಸ್ತಿಲ್ಲದೆ ಸೇವೆ ಮಾಡುವಂತವರು ಆಗಿಬಿಡುತ್ತೀರಾ ನಂತರ ನಿಮಗೆ ಸುಸ್ತೇ ಆಗುವುದಿಲ್ಲ ಒಳ್ಳೆಯದು ದಾದೀಜಿಯವರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಬಾಲ್ಯದಿಂದಲೂ ಪರಮಾತ್ಮ ತಂದೆ ನಿಮ್ಮನ್ನು ಕಿರೀಟದಾರಿಯನ್ನಾಗಿ ಮಾಡಿದ್ದಾರೆ ಯಜ್ಞಕ್ಕೆ ಬಂದ ತಕ್ಷಣ ಸೇವೆಯ ಜವಾಬ್ದಾರಿಯ ಕಿರೀಟವನ್ನು ಹಾಕಿಕೊಂಡಿದ್ದೀರಾ ಮತ್ತು ಸಮಯ ಪ್ರತಿ ಸಮಯ ಏನೆಲ್ಲಾ ಪಾತ್ರ ನಡೆಯುತ್ತಿದೆಯೋ ಬಲೆ ಬಡತನದ ಪಾತ್ರ ನಡೆಯಿತು ಅಥವಾ ಖುಷಿಯ ಪಾತ್ರ ನಡೆಯಿತು ಎಲ್ಲಾ ಪಾತ್ರವನ್ನು ಅಭಿನಯ ಮಾಡುವಾಗ ಜವಾಬ್ದಾರಿಯ ಕಿರೀಟವನ್ನು ನಾಟಕದ ಅನುಸಾರ ನೀವು ಧಾರಣೆ ಮಾಡಿಕೊಳ್ಳುತ್ತಾ ಬಂದಿದ್ದೀರಾ ಆದ್ದರಿಂದ ಅವ್ಯಕ್ತ ಪಾತ್ರವನ್ನು ಅಭಿನಯ ಮಾಡುವಾಗಲೂ ಕೂಡ ನಿಮಗೆ ಜವಾಬ್ದಾರಿಯ ಕಿರೀಟವನ್ನು ಕೊಟ್ಟು ಪರಮಾತ್ಮ ತಂದೆ ನಿಮ್ಮನ್ನೇ ನಿಮಿತ್ತ ಮಾಡಿದರು ಅಂದ ಮೇಲೆ ಆದಿಯಿಂದಲೂ ಈ ವಿಶೇಷ ಪಾತ್ರ ನಿಮಗೆ ಸಿಕ್ಕಿದೆ ಸದಾ ಜವಾಬ್ದಾರಿಯನ್ನು ನಿಭಾಯಿಸುವವರಾಗಿದ್ದೀರಾ ಹೇಗೆ ಪರಮಾತ್ಮ ತಂದೆಯ ಮೇಲೆ ಜವಾಬ್ದಾರಿ ಇದೆ ಅಂದ ಮೇಲೆ ಜವಾಬ್ದಾರಿಯ ಕಿರೀಟ ದಾರಿಗಳಾಗುವಂತಹ ವಿಶೇಷ ಪಾತ್ರ ದಾದಿಗೆ ಸಿಕ್ಕಿದೆ ಆದ್ದರಿಂದ ಅಂತ್ಯದಲ್ಲೂ ಕೂಡ ದೃಷ್ಟಿಯ ಮೂಲಕ ಕಿರೀಟ ತಿಲಕ ಎಲ್ಲವನ್ನೂ ನಿಮಗೆ ಬ್ರಹ್ಮ ತಂದೆ ಕೊಟ್ಟು ಹೋಗಿದ್ದಾರೆ ಆದ್ದರಿಂದ ಏನೆಲ್ಲ ನೆನಪಾರ್ಥ ನಿಮ್ಮದ್ದಿದೆಯೋ ಅದರಲ್ಲಿ ಕಿರೀಟ ಅವಶ್ಯವಾಗಿ ಇರುತ್ತದೆ ಹೇಗೆ ಕೃಷ್ಣನಿಗೆ ಬಾಲ್ಯದಲ್ಲೂ ಕೂಡ ಕಿರೀಟವನ್ನು ತೋರಿಸುತ್ತಾರೆ ಮತ್ತು ನೆನಪಾರ್ಥದಲ್ಲಿ ಇಂದಿಗೂ ಕೃಷ್ಣನ ಪೂಜೆ ಮಾಡುವಾಗ ಬಾಲ್ಯದ ಕೃಷ್ಣನಿಗೂ ಕೂಡ ಕಿರೀಟವನ್ನು ಹಾಕಿ ಕಿರೀಟದಾರಿಯ ರೂಪದಲ್ಲಿ ಪೂಜೆ ಮಾಡುತ್ತಾರೆ ಎಲ್ಲರೂ ಪರಮಾತ್ಮ ತಂದೆಗೆ ಜೊತೆಗಾರರೇ ಆಗಿದ್ದಾರೆ ಆದರೆ ನೀವು ಕಿರೀಟದಾರಿ ಆಗಿದ್ದೀರಾ ಎಲ್ಲರೂ ಜೊತೆಯನ್ನು ನಿಭಾಯಿಸುತ್ತಾರೆ ಆದರೆ ದಾದೀಜಿಯಾಗಿರುವ ನೀವು ಪರಮಾತ್ಮ ತಂದೆಯ ಸಮಾನ ಆಗಿ ಸದಾ ಜೊತೆಯನ್ನು ನಿಭಾಯಿಸುತ್ತೀರಾ ಎಲ್ಲರೂ ಜೊತೆಯನ್ನು ನಿಭಾಯಿಸುವುದಕ್ಕೂ ದಾದಿ ಜೊತೆಯನ್ನು ನಿಭಾಯಿಸುವುದಕ್ಕೂ ಅಂತರ ಇದೆ ಪಾರ್ಟಿಯ ಜೊತೆಗೆ ಅವ್ಯಕ್ತ ಬಾಪ್ತಾದರವರ ವಾರ್ತಾಲಾಪ ಕುಮಾರರ ಜೊತೆ ಪರಮಾತ್ಮ ತಂದೆಯ ವಾರ್ತಾಲಾಪ ಕುಮಾರರು ಅಂದರೆ ನಿರ್ಬಂಧನರು ಎಲ್ಲದಕ್ಕಿಂತ ದೊಡ್ಡ ಬಂಧನ ಅಂದರೆ ಮನಸ್ಸಿನ ವ್ಯರ್ಥ ಸಂಕಲ್ಪಗಳ ಬಂಧನ ಆಗಿದೆ ಇದರಲ್ಲಿ ನಿರ್ಬಂಧನ ಆಗಿದ್ದೀರಾ ಕೆಲವೊಮ್ಮೆ ಕೆಲವೊಮ್ಮೆ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ತಾನೆ ಏಕೆಂದರೆ ಸಂಕಲ್ಪ ಶಕ್ತಿಯ ಮೂಲಕ ಪ್ರತಿ ಹೆಜ್ಜೆಯಲ್ಲೂ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ಪ್ರತಿ ಹೆಜ್ಜೆಯಲ್ಲೂ ಸಂಪಾದನೆಯನ್ನು ಮಾಡಿಕೊಳ್ಳಲು ಸಂಕಲ್ಪ ಶಕ್ತಿಯೇ ಆಧಾರ ಆಗಿದೆ ಯಾವ ಆಧಾರದಿಂದ ನೆನಪಿನ ಯಾತ್ರೆಯನ್ನು ಮಾಡುತ್ತೀರಾ ಸಂಕಲ್ಪ ಶಕ್ತಿಯ ಆಧಾರದಿಂದ ಪರಮಾತ್ಮ ತಂದೆಯ ಬಳಿ ನೆನಪಿನ ಯಾತ್ರೆಯಲ್ಲಿ ಹೋಗಿ ತಲುಪುತ್ತೀರಾ ತಾನೆ ಅಶ್ಚರೀರಿ ಆಗುತ್ತೀರಾ ಇದು ಮನಸ್ಸಿನ ಶಕ್ತಿಯ ವಿಶೇಷತೆಯಾಗಿದೆ ವ್ಯರ್ಥ ಸಂಕಲ್ಪ ಮನಸ್ಸಿನ ಶಕ್ತಿಯನ್ನು ದುರ್ಬಲ ಮಾಡುತ್ತದೆ ಆದ್ದರಿಂದ ಈ ಬಂಧನದಿಂದ ಮುಕ್ತಾಗಿ ಕುಮಾರರು ಅಂದರೆ ಸದಾ ತೀವ್ರ ಪುರುಷಾರ್ಥಿಗಳು ಏಕೆಂದರೆ ಯಾರು ನಿರ್ಬಂಧನರಾಗಿರುತ್ತಾರೋ ಅವರು ತೀವ್ರ ಗತಿಯಿಂದ ಪುರುಷಾರ್ಥವನ್ನು ಮಾಡುತ್ತಾರೆ ಹೊರೆಯನ್ನು ಹೊತ್ತುಕೊಂಡವರು ನಿಧಾನವಾಗಿ ನಡೆಯುತ್ತಾರೆ ನಿರ್ಬಂಧನ ಇರುವವರು ತೀವ್ರ ಗತಿಯಲ್ಲಿ ಮುಂದೆ ಹೋಗುತ್ತಾರೆ ಯಾರು ಹಗುರರಾಗಿರುತ್ತಾರೋ ಅವರು ತೀವ್ರ ಗತಿಯಿಂದ ಸದಾ ಮುಂದೆ ಹೋಗುತ್ತಾರೆ ಈಗಿನ ಸಮಯದ ಪ್ರಮಾಣ ಕೇವಲ ಪುರುಷಾರ್ಥವನ್ನು ಮಾಡುವ ಸಮಯ ಸಮಾಪ್ತಿಯಾಯಿತು ಈಗ ತೀವ್ರ ಪುರುಷಾರ್ಥಿಗಳಾಗಿ ಗುರಿಯನ್ನು ತಲುಪಬೇಕು ಸೆಕೆಂಡ್ ಪಾಯಿಂಟ್ ಕುಮಾರರು ಹಳೆಯ ವ್ಯರ್ಥದ ಖಾತೆಯನ್ನು ಸಮಾಪ್ತಿ ಮಾಡಿಕೊಂಡಿದ್ದೀರಾ ತಾನೆ ಹೊಸ ಖಾತೆ ಸಮರ್ಥತೆಯ ಖಾತೆಯಾಗಿದೆ ಹಳೆಯ ಖಾತೆ ವ್ಯರ್ಥದ ಖಾತೆಯಾಗಿದೆ ಅಂದ ಮೇಲೆ ಹಳೆಯ ಖಾತೆ ಸಮಾಪ್ತಿಯಾಯಿತು ಹಾಗೆ ನೋಡಿದರೂ ಕೂಡ ವ್ಯವಹಾರದಲ್ಲೂ ಕೂಡ ಎಂದೂ ಹಳೆಯ ಖಾತೆಯನ್ನು ಜನ ಇಟ್ಟುಕೊಳ್ಳುವುದಿಲ್ಲ ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಕೊಂಡು ಹೊಸ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ವ್ಯವಹಾರವನ್ನು ಲೌಕಿಕ ಜಗತ್ತಿನ ಜನ ಮಾಡುತ್ತಿರುತ್ತಾರೆ ಅಂದ ಮೇಲೆ ಇಲ್ಲೂ ಕೂಡ ಹಳೆಯ ಖಾತೆಯನ್ನು ಸಮಾಪ್ತಿ ಮಾಡಿಕೊಂಡು ಸದಾ ಹೊಸ ಖಾತೆಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಹೊಸ ಹೆಜ್ಜೆಯನ್ನು ಇಡಿ ಸಮರ್ಥತೆಯ ಹೆಜ್ಜೆಯನ್ನು ಇಡಿ ಪ್ರತಿ ಸಂಕಲ್ಪದಲ್ಲೂ ಸಮರ್ಥರಾಗಿ ಹೇಗೆ ಪರಮಾತ್ಮ ತಂದೆ ಸಮರ್ಥ ಆಗಿದ್ದಾರೋ ಅದೇ ರೀತಿ ಮಕ್ಕಳಾದ ನೀವು ಕೂಡ ಸಮರ್ಥರಾಗಿರಬೇಕು ತಂದೆ ಸಮರ್ಥ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ತಂದೆಯನ್ನು ಅನುಕರಣೆ ಮಾಡಿ ಸಮರ್ಥರಾಗಿ ಬಿಡುತ್ತಿರತಾನೆ ಮಾತಿಯರ ಜೊತೆಗೆ ಬಾಪ್ತಾದರವರ ವಾರ್ತಾಲಾಪ ಮಾತಿಯರಲ್ಲಿ ಯಾವ ಒಂದು ಗುಣ ವಿಶೇಷವಾಗಿ ತಂದೆಗೆ ಅನುಭವ ಆಗುತ್ತದೆ ಮಾತಿಯರು ಯಾವ ಗುಣದಲ್ಲಿ ವಿಶೇಷ ಅನುಭವಿಯಾಗಿದ್ದೀರಾ ಮಾತೆಯರಲ್ಲಿ ಇರುವಂತಹ ವಿಶೇಷ ಗುಣ ಯಾವುದಾಗಿದೆ ಮಾತೆಯರು ಹೇಳುತ್ತಿದ್ದಾರೆ ತ್ಯಾಗ ಮಾಡುತ್ತೇವೆ ಸಹನಶೀಲರಾಗಿ ಇರುತ್ತೇವೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಇನ್ನೂ ಒಂದು ಬೇರೆ ಗುಣ ಇದೆ ಮಾತೆಯರ ಸ್ವರೂಪದಲ್ಲಿ ವಿಶೇಷವಾಗಿ ದಯಾರೃದಯ ಗುಣ ಇರುತ್ತದೆ ಮಾತೆಯರು ಸದಾ ದಯೆಯನ್ನು ತೋರಿಸುತ್ತೀರಾ ನೀವು ಬೇಹದ್ದಿನ ಮಾತೆಯರು ಬೇಹದ್ದಿನ ಆತ್ಮರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ದಯೆ ಉತ್ಪನ್ನ ಆಗುತ್ತದೆ ತಾನೆ ಯಾವಾಗ ದಯೆ ಉತ್ಪನ್ನ ಆಗುತ್ತದೆಯೋ ಆಗ ಏನನ್ನು ಮಾಡುತ್ತೀರಾ ಯಾರು ದಯಾರೃದಯಗಳಾಗಿರುತ್ತಾರೋ ಅವರು ಸೇವೆಯನ್ನು ಮಾಡದೇ ಇರಲು ಸಾಧ್ಯ ಇಲ್ಲ ಯಾವಾಗ ದಯಾರೃದಯಗಳಾಗುತ್ತೀರೋ ಆಗ ಅನೇಕ ಆತ್ಮರ ಕಲ್ಯಾಣ ಆಗುತ್ತದೆ ಆದ್ದರಿಂದ ಮಾತೆಯರಿಗೆ ಕಲ್ಯಾಣಕಾರಿಗಳು ಎಂದು ಕರೆಯಲಾಗುತ್ತದೆ ಕಲ್ಯಾಣವನ್ನು ಮಾಡುವವರು ಅಂದರೆ ಕಲ್ಯಾಣಕಾರಿಗಳು ಮಾತೆಯರಾಗಿದ್ದೀರಾ ಹೇಗೆ ಪರಮಾತ್ಮ ತಂದೆಗೆ ವಿಶ್ವ ಕಲ್ಯಾಣಕಾರಿ ಎಂದು ಕರೆಯುತ್ತೇವೆ ಅದೇ ರೀತಿ ಮಾತೆಯರೂ ಕೂಡ ವಿಶೇಷವಾಗಿ ಪರಮಾತ್ಮ ತಂದೆಯ ಸಮಾನ ಕಲ್ಯಾಣವನ್ನು ಮಾಡುವವರು ಅನ್ನುವ ಬಿರುದು ಮಾತೆಯರಿಗೆ ಸಿಕ್ಕಿದೆ ಇದೇ ರೀತಿ ಉತ್ಸಾಹ ಇದೆ ತಾನೆ ಹೇಗಿದ್ದವರು ಹೇಗೆ ಆಗಿದ್ದೇವೆ ಎಷ್ಟು ಕನಿಷ್ಠರಿದ್ದಂತಹ ಮಾತೆಯರಾದ ನೀವು ಎಷ್ಟು ಶ್ರೇಷ್ಠರಾಗಿದ್ದೀರಾ ಸ್ವಪರಿವರ್ತನೆಯಿಂದ ಅನ್ಯರನ್ನು ಪರಿವರ್ತನೆ ಮಾಡುವಂತಹ ಉಮಂಗುತ್ಸಾಹ ನಿಮ್ಮಲ್ಲಿ ಬರುತ್ತಾ ಇದೆ ಹದ್ದಿನಿಂದ ಬೇಹದ್ದಿನ ಸೇವೆಯನ್ನು ಮಾಡುವುದರ ಕಡೆ ತೊಡಗುತ್ತಿದ್ದೀರಾ ಹದ್ದಿನ ಸೇವೆ ಮತ್ತು ಬೇಹದ್ದಿನ ಸೇವೆಯಲ್ಲಿ ಬ್ಯಾಲೆನ್ಸ್ ಇದೆ ತಾನೆ ಸೇವೆಯ ಲೆಕ್ಕದಿಂದ ಲೆಕ್ಕಾಚಾರ ಚುಕ್ತ ಆಗುತ್ತದೆ ಸೇವೆಯಿಂದ ಲೆಕ್ಕಾಚಾರ ಚುಕ್ತ ಆಗುತ್ತದೆ ಜಗತ್ತಿನಲ್ಲಿ ನೀವು ಮಾಡುವ ಸೇವೆ ಹದ್ದಿನ ಸೇವೆ ನೀವು ಈಗ ಬೇಹದ್ದಿನ ಸೇವಾದಾರಿಗಳಾಗಿದ್ದೀರಾ ಎಷ್ಟು ಸೇವೆಯ ಉಮಂಗುತ್ಸಾಹ ನಿಮ್ಮಲ್ಲಿ ಇರುತ್ತದೆಯೋ ಅಷ್ಟು ಸಫಲತೆ ಸಿಗುತ್ತದೆ ಸೆಕೆಂಡ್ ಪಾಯಿಂಟ್ ಮಾತೆಯರು ನಿಮ್ಮ ತ್ಯಾಗ ಮತ್ತು ತಪಸ್ಸಿನ ಮೂಲಕ ವಿಶ್ವದ ಕಲ್ಯಾಣವನ್ನು ಮಾಡಲು ನಿಮಿತ್ತರಾಗಿದ್ದೀರಾ ಮಾತೆಯರ ತ್ಯಾಗ ಮತ್ತು ತಪಸ್ಸು ವಿಶೇಷವಾಗಿದೆ ಮಾತೆಯರಲ್ಲಿ ತ್ಯಾಗ ತಪಸ್ಸಿನ ವಿಶೇಷತೆ ಇದೆ ಈ ಎರಡು ವಿಶೇಷತೆಗಳ ಮೂಲಕ ಸೇವೆ ಮಾಡಲು ನಿಮಿತ್ತರಾಗಿ ಅನ್ಯರನ್ನು ಕೂಡ ತಂದೆಯ ಸಮಾನ ಮಾಡಬೇಕು ಅನ್ಯರನ್ನು ತಂದೆಯ ಮಕ್ಕಳನ್ನಾಗಿ ಮಾಡಬೇಕು ಇದೇ ಕಾರ್ಯದಲ್ಲಿ ಬ್ಯುಸಿ ಇದ್ದೀರಾ ತಾನೆ ಸಂಗಮ ಯುಗದ ಬ್ರಾಹ್ಮಣರ ಕೆಲಸವೇ ಸೇವೆ ಮಾಡುವುದಾಗಿದೆ ಬ್ರಾಹ್ಮಣರು ಸೇವೆಯನ್ನು ಮಾಡದೇ ಇರಲು ಸಾಧ್ಯ ಇಲ್ಲ ಲೌಕಿಕ ಜಗತ್ತಿನಲ್ಲಿರುವ ಹೆಸರಿನ ಬ್ರಾಹ್ಮಣರು ಕತೆಯನ್ನು ಓದಿ ಹೇಳುತ್ತಾರೆ ಅಂದ ಮೇಲೆ ಇಲ್ಲೂ ಕೂಡ ಕತೆಯನ್ನು ಓದಬೇಕು ಅಂದರೆ ಸೇವೆ ಮಾಡಬೇಕು ಜಗನ್ಮಾತೆಯರಾಗಿ ಜಗತ್ತಿನ ಬಗ್ಗೆ ಯೋಚನೆ ಮಾಡಿ ಬೇಹದ್ದಿನ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಕೇವಲ ಮನೆಯಲ್ಲಿ ಕುಳಿತುಕೊಳ್ಳಬೇಡಿ ಬೇಹದ್ದಿನ ಸೇವಾದಾರಿಗಳಾಗಿ ಸದಾ ಮುಂದುವರೆಯುತ್ತಾ ಇರಿ ಅರವತ್ಮೂರು ಜನ್ಮದಿಂದ ಹದ್ದಿನಲ್ಲಿ ಪಾತ್ರವನ್ನು ಮಾಡುತ್ತಾ ಬಂದಿದ್ದೀರಾ ಈಗ ಬೇಹದ್ದಿನ ಸೇವೆಯಲ್ಲಿ ಮುಂದುವರೆಯಿರಿ ಬೀಳ್ಕೊಡುಗೆಯ ಸಮಯದಲ್ಲಿ ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಎಲ್ಲಾ ಕಡೆ ಇರುವಂತಹ ಸ್ನೇಹಿ ಮಕ್ಕಳಿಗೆ ಸಹಯೋಗಿ ಮಕ್ಕಳಿಗೆ ಬಾಪ್ತಾದ ವಿಶೇಷವಾಗಿ ಸ್ನೇಹ ಸಂಪನ್ನವಾದ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿ ಎಂದು ಹೇಳುತ್ತಿದ್ದಾರೆ ಇಂದು ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಸದಾ ನಿರ್ವಿಘ್ನರಾಗಿ ವಿಘ್ನ ವಿನಾಶಕರಾಗಿ ವಿಶ್ವವನ್ನು ನಿರ್ವಿಘ್ನ ಮಾಡುವಂತಹ ಕಾರ್ಯದಲ್ಲಿ ನಿಮಿತ್ತರಾಗಿ ಎಂದು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಪ್ರತಿಯೊಂದು ಮಗು ತಮ್ಮ ಶ್ರೇಷ್ಠ ಸಂಕಲ್ಪದ ಮೂಲಕ ನಿರ್ವಿಘ್ನ ಜಗತ್ತನ್ನು ನಿರ್ಮಾಣ ಮಾಡಬೇಕು ಪ್ರತಿಯೊಬ್ಬರು ಇದೇ ಶ್ರೇಷ್ಠ ಸಂಕಲ್ಪವನ್ನು ಮಾಡುತ್ತೀರಾ ಸೇವೆಯಲ್ಲಿ ಸದಾ ಮುಂದುವರೆಯಬೇಕು ಈ ಶ್ರೇಷ್ಠ ಸಂಕಲ್ಪ ಸೇವೆಯಲ್ಲಿ ಮುಂದುವರೆಸುತ್ತಾ ಇದೆ ಮತ್ತು ಮುಂದುವರೆಸುತ್ತದೆ ಸೇವೆಯ ಜೊತೆ ಜೊತೆಗೆ ಸ್ವಉನ್ನತಿಯನ್ನು ಮಾಡಿಕೊಳ್ಳಬೇಕು ಸೇವೆಯಲ್ಲೂ ಉನ್ನತಿಯ ಸಮಾನತೆಯನ್ನು ಇಟ್ಟುಕೊಂಡು ಮುಂದುವರಿಯುತ್ತಾ ಹೋಗಿ ಬಾಪ್ತಾದ ಮತ್ತು ಸರ್ವ ಆತ್ಮರ ಮೂಲಕ ಯಾರೆಲ್ಲ ನಿಮಿತ್ತರಾಗುತ್ತಾರೋ ಅವರ ಮೂಲಕ ಮನಸ್ಸಿನ ಆಶೀರ್ವಾದ ಸೇವೆಯಿಂದ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಸದಾ ಸಮಾನತೆಯ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಮುಂದುವರಿಯುತ್ತಾ ಹೋಗಿ ಸ್ವಉನ್ನತಿ ಮತ್ತು ಸೇವೆಯ ಉನ್ನತಿ ಎರಡೂ ಜೊತೆ ಜೊತೆಗೆ ನಡೆಯಬೇಕು ಸದಾ ಮತ್ತು ಸಹಜವಾಗಿ ಆಗ ಸಫಲತಾ ಸ್ವರೂಪರಾಗುತ್ತೀರಾ ಎಲ್ಲರೂ ನಿಮ್ಮ ಹೆಸರು ಸಹಿತವಾಗಿ ವಿಶೇಷವಾದ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿ ಒಳ್ಳೆಯದು ಓಂ ಶಾಂತಿ ವರದಾನ ಎಲ್ಲರಿಗೂ ಖುಷಿಯ ಸಮಾಚಾರವನ್ನು ತಿಳಿಸುವಂತಹ ಖುಷಿಯ ಖಜಾನೆಯಿಂದ ಭರ್ಪೂರಾದಂತಹ ಭಂಡಾರ ಆಗಿ ಸದಾ ಸ್ವಯಂನ ಸ್ವರೂಪವನ್ನು ಸಮ್ಮುಖದಲ್ಲಿ ಇಟ್ಟುಕೊಳ್ಳಿ ನಾನು ಖುಷಿಯ ಖಜಾನೆಯಿಂದ ಭರ್ಪೂರ್ ಭಂಡಾರ ಆಗಿದ್ದೇನೆ ಲೆಕ್ಕ ಇಲ್ಲದಷ್ಟು ಅವಿನಾಶಿ ಖಜಾನೆಗಳು ನನಗೆ ಸಿಕ್ಕಿದೆ ಆ ಖಜಾನೆಗಳನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ಖಜಾನೆಗಳ ಸ್ಮೃತಿಯಲ್ಲಿದ್ದಾಗ ಖುಷಿ ಇರುತ್ತದೆ ಮತ್ತೆ ಎಲ್ಲಿ ಖುಷಿ ಇರುತ್ತದೆಯೋ ಅಲ್ಲಿ ಸದಾ ಕಾಲಕ್ಕೋಸ್ಕರ ದುಃಖ ದೂರ ಆಗುತ್ತದೆ ಖಜಾನೆಗಳ ಸ್ಮೃತಿಯಿಂದ ಸದಾ ಸಮರ್ಥ ಆತ್ಮರಾಗುತ್ತೀರಾ ವ್ಯರ್ಥ ಸಮಾಪ್ತಿಯಾಗುತ್ತದೆ ಭರ್ಪೂರಾದಂತಹ ಆತ್ಮರು ಎಂದೂ ಕೂಡ ಏರುಪೇರಿನಲ್ಲಿ ಬರುವುದಿಲ್ಲ ಅವರು ಸ್ವಯಂ ಖುಷಿಯಲ್ಲಿರುತ್ತಾರೆ ಮತ್ತು ಅನ್ಯರಿಗೂ ಕೂಡ ಖುಷಿಯ ಸಮಾಚಾರವನ್ನು ತಿಳಿಸುತ್ತಾರೆ ಶ್ಲೋಗನ್ ಯೋಗ್ಯರಾಗಬೇಕು ಅಂದರೆ ಕರ್ಮ ಮತ್ತು ಯೋಗದ ಸಮಾನತೆಯನ್ನು ಇಟ್ಟುಕೊಳ್ಳಿ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇದ್ದಾಗ ಯೋಗ್ಯರಾಗುತ್ತೀರಾ ಒಳ್ಳೆಯದು ಓಂ ಶಾಂತಿ